ನಮ್ಮ ಜೊತೆಗೆ ಶ್ವಾಸಕೋಶ ತಜ್ಞರು ಮಣಿಪಾಲ ಆಸ್ಪತ್ರೆಯ ವೈದ್ಯರಾಗಿರುವ ಸತ್ಯನಾರಾಯಣ ಅವರು ಇದ್ದಾರೆ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಂ ತಮಗೆ ಹಾಗೂ ತಮ್ಮ ವೀಕ್ಷಕರಿಗೆ ಓಕೆ ಡಾಕ್ಟರ್ ಈಗ ಸುಧಾಕರ್ ಅವರು ಹೇಳ್ತಿದ್ದ ಹಾಗೆ ಈ ವೈರಸ್ ಏನು ಮೊದಲೇ ಬಾರಿ ಕಾಣಿಸ್ಕೊಳ್ತಿರೋದಲ್ಲ ದೇಶದಲ್ಲಿ 5ನೇ ಬಾರಿ ಕಾಣಿಸಿದೆ ಕೇರಳದಲ್ಲೇ 3ನೇ ಬಾರಿ ಕಾಣಿಸ್ಕೊಂಡಿದೆ ಅಂತ ಬಟ್ ಯಾಕೆ ಇಷ್ಟೊಂದು ಆತಂಕ ಈಗ ಅದು ಕಾಡ್ತಾ ಇದೆ ಈಗಾಗಲೇ ಈ SARS CoV 2 ಕೋವಿಡ್ ವೈರಸ್ ಇಂದ ಬಹಳಷ್ಟು ಸಾವು ನೋವು ತೊಂದರೆ ಆರ್ಥಿಕ ಬಿಗ್ಗಟ್ಟುಗಳು ಇವೆಲ್ಲ ನಡೆದೋಗಿದೆ ಹಾಗಾಗಿ ಇವಾಗ ಇದು ಬರಿ ಕೇರಳಗೆ ಸೀಮಿತವಾಗಿದೆ ಕೇರಳಗೆ ಬಾರ್ಡರ್ ಆಗಿರುವಂತ ಒಂದು ಡಿಸ್ಟ್ರಿಕ್ಟ್ಸ್ ದಕ್ಷಿಣ ಕನ್ನಡ ಕರ್ನಾಟಕ ಇರಬಹುದು ಬೇರೆ ಒಂದು ಊರುಗಳು ಇರಬಹುದು ಎಲ್ಲಾ ಕಡೆಗೂ ಬರದೇ ಇರೋ ತರ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಜಾಣತನ ಅಂತ ನನಗೆ ಅನ್ಸುತ್ತೆ ಆಮೇಲೆ ಮಾರ್ಗಸೂಚಿ ಕೊಟ್ಟಿರೋದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಬಾವಲಿಗಳು ಎಲ್ಲಿ ಅದು ಈಗ ಅದು ಪಾಮ್ ಟ್ರೀ ಟಾಡಿ ಇರಬಹುದು ಪಾಮ್ ಟ್ರೀ ಇರಬಹುದು ಫ್ರೂಟ್ಸ್ ಇರಬಹುದು ಅದರ ಮೇಲೆ ಕೂತ್ಕೊಳ್ಳುತ್ತೆ ಅಲ್ಲಿಗೆ ಇನ್ಫೆಕ್ಟೆಡ್ ಬಾವಲಿ ಆಗಿದ್ರೆ ಬ್ಯಾಟ್ ಆಗಿದ್ರೆ ಅದು ಸ್ಪ್ರೆಡ್ ಮಾಡುತ್ತೆ ಹಾಗಾಗಿ ಪಾಮ್ ಸ್ಯಾಪ್ ಅಂತ ಏನ್ ಕರೀತೀವಿ ಅದನ್ನ ತಗೊಳ್ಳೋದು ಈ ಟೈಮ್ ಅಲ್ಲಿ ಉಚಿತ ಅಲ್ಲ ಅಥವಾ ಯಾವುದು ಗೊತ್ತು ಗೊರೆಯಿಲ್ಲದೆ ಇರೋ ಫ್ರೂಟ್ಸ್ ಅದು ಇದು ಕಟ್ ಆಗಿ ರೋಡಲ್ಲಿ ಎಕ್ಸ್ಪೋಸ್ ಆಗಿರೋದು ಅಥವಾ ಸಸ್ಪೆಕ್ಟೆಡ್ ಏರಿಯಾದಿಂದ ಬರೋದು ಕೇರಳ ಕಡೆಯಿಂದ ಬರೋದಾಗಿರಲಿ ಅದನ್ನ ತಾತ್ಕಾಲಿಕವಾಗಿ ತಗೊಳ್ಳದೆ ಇರೋದು ಒಳ್ಳೆಯದು ಎಲ್ಲೆಲ್ಲಿ ಬಾವಿ ನೀರು ಈ ತರ ಕೆರೆ ನೀರು ಇರುತ್ತೆ ಅಂತ ಕಡೆ ಕವರ್ ಮಾಡೋ ಫೆಸಿಲಿಟಿ ಎಲ್ಲಿ ಇರುತ್ತೆ ಬಾವಿಗಳಿಗೆ ಅದನ್ನ ಕವರ್ ಮಾಡೋದ್ರಿಂದ ಆ ಬಾವಲಿಗಳು ಅದರದ್ದು ಸಲೈವ ಆಗಿರಬಹುದು ಬೇರೆ ವೇಸ್ಟ್ ಪ್ರಾಡಕ್ಟ್ ಇರಬಹುದು ನಿಪಾ ವೈರಸ್ನ ಅಲ್ಲಿಗೆ ಅದು ಹಾಕದೇ ಇರೋ ತರ ಕಂಟಾಮಿನೇಟ್ ಆಗದೇ ಇರೋ ತರ ನೋಡಿಕೊಳ್ಳೋದ್ರಲ್ಲಿ ಮುಂಜಾಗ್ರತೆ ಕ್ರಮ ಜಾಣತನ ಇದೆ ಹೆದರಿಕೆ ಇಲ್ಲ ಸೊ ಫಿಸಿಕಲ್ ಥಿಂಗ್ಸ್ ಏನಂದ್ರೆ ಈ ವೈರಸ್ನ ತರುವಂತದ್ದು ಬಾವಲಿ ಬಾವಲಿ ಆ ವೈರಸ್ನ ತಂದು ಯಾವ್ಯಾವ ಪಬ್ಲಿಕ್ ಏರಿಯಾಸ್ ಅಲ್ಲಿ ಅದು ಸ್ಪ್ರೆಡ್ ಮಾಡಬಹುದು ಆ ತರದನ್ನ ನಾವು ಸ್ಪ್ರೆಡ್ ಆಗದೇ ಇರೋ ತರ ನೋಡ್ಕೊಳ್ಳೋದು ಇವಾಗ ಸದ್ಯಕ್ಕೆ ಒಳ್ಳೇದು ಯಾಕೆಂದ್ರೆ ಕೇರಳ ಕರ್ನಾಟಕ ಲಾರ್ಜ್ ಬಾರ್ಡರ್ ಸಮ್ ಪ್ಲೇಸಸ್ ಅಲ್ಲಿ ಓಪನ್ ಬಾರ್ಡರ್ ಎಲ್ಲಿ ಬಾವಲಿಗಳಿರುತ್ತೆ ಅವುಗಳ ಒಂದು ಗುಂಪುಗಾರಿಕೆ ಇರುತ್ತೆ ಅಂತ ಜಾಗಕ್ಕೆ ಹೋಗದೆ ಇರೋದು ಕೇರಳಗೆ ನಾವು ವಿಸಿಟ್ ಮಾಡದೇ ಇರೋದು ಅಥವಾ ಮಕ್ಕಳು ಕೇರಳಗೆ ಹೋಗೋರು ಇರ್ತಾರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗೆ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಅಕ್ಟೋಬರ್ ತನಕ ಡೆಫರ್ ಮಾಡೋದು ಒಳ್ಳೇದು ಹಾಗೆ ಅಲ್ಲಿಂದ ಇಲ್ಲಿಗೆ ಬರೋರ್ನು ಡೆಫರ್ ಮಾಡಿ ಅಂತ ಮಾರ್ಗಸೂಚಿ ಹೇಳ್ತಾ ಇದೆ ಅದರಲ್ಲಿ ನನಗೇನು ಇದು ಕಾಣ್ತಾ ಇಲ್ಲ ಜಾಣತನನೇ ಕಾಣ್ತಾ ಇದೆ ಡಾಕ್ಟರ್ ಇದು ಕೂಡ ಕೊರೋನಾ ವೈರಸ್ ನ ರೀತಿಯೇನೇನಾ ನಿಫಾ ವೈರಸ್ ನಮಗೆ ಮೇನ್ ತೊಂದರೆ ಆಗೋದು ಏನಂದ್ರೆ ಕೋವಿಡ್ ಮತ್ತೆ ಇದು ಯಾವುದೇ ವೈರಸ್ ಆದ್ರೂ ಜ್ವರ ತಲೆನೋವು ಮೈಕೈ ನೋವು ಸೋರ್ ಥ್ರೋಟ್ ಗಂಟಲು ಬೇನೆ ಹಾಗೂ ವಾಂತಿ ಇರ್ಬೋದು ಅಥವಾ ಉಸಿರಾಟಕ್ಕೆ ತೊಂದರೆ ಇರ್ಬೋದು ಈ ಒಂದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ಇದೇ ಸೇಮ್ ಲಕ್ಷಣಗಳು ಕೋವಿಡ್ ಅಲ್ಲೂ ಕಾಣುತ್ತೆ ಸೊ ಹಾಗಿರೋದ್ರಿಂದ ಚಾಲೆಂಜ್ ಆಗುತ್ತೆ ಅದರಿಂದ ಈ ಮುಂಜಾಗ್ರತೆ ಕ್ರಮ ಮಾರ್ಗಸೂಚಿ ಏನ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಐ ಥಿಂಕ್ ದಟ್ ಈಸ್ ಎ ಗುಡ್ ಮೂವ್ ಬಟ್ ಟೆಸ್ಟ್ ವಿಷಯದಲ್ಲಿ ಬಂದಾಗ ಕೊರೋನಾಗೆ ಬರೀ ಗಂಟಲು ದ್ರವ ಮೂಗಿನ ದ್ರವ ಮಾತ್ರ ತಗೊಳ್ಳೋದು ಇದರಲ್ಲಿ ಬ್ಲಡ್ ಸ್ಯಾಂಪಲ್ ಕೂಡ ತೆಗೆದುಕೊಳ್ತಾರೆ ಯೂರಿನ್ ಸ್ಯಾಂಪಲ್ ಕೂಡ ತಗೊಳ್ತಾರಲ್ವಾ ಡಾಕ್ಟರ್ ಹಾ ಬಾಡಿ ಫ್ಲೂಯಿಡ್ಸ್ ಅಂತ ಏನ್ ಬೇಕಾದ್ರೂ ತಗೋಬಹುದು ಸೊ ಅವ್ರಿಗೆ ಬ್ರೈನ್ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಎನ್ಕೆಫಲೈಟಿಸ್ ಅಂತ ಏನ್ ಮೆದುಳು ಜ್ವರ ಅಂತ ಅವಾಗ CSF ಮೆದುಳಿನ ದ್ರವ್ಯ ಇರತ್ತಲ್ಲ ಅದನ್ನು ಟೆಸ್ಟಿಂಗ್ ಕಳಿಸ್ತಾರೆ ಥ್ರೋಟ್ ಸ್ವಾಬ್ ಕಳಿಸ್ಬೋದು RT-PCR ಮಾಡಕ್ಕೆ ಸೊ ಡಯಾಗ್ನೋಸಿಸ್ ಸೇಮ್ ಕೈಂಡ್ ಆಫ್ ಅಪ್ರೋಚ್ ಇರುತ್ತೆ ಇದಕ್ಕೂ ಕೋವಿಡ್ಗೂ ಬಟ್ ಏನಂದ್ರೆ ತಡ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಇದು ಕೋವಿಡ್ ಅನ್ಕೊಂಡು ಟ್ರೀಟ್ ಮಾಡೋದು ಅಥವಾ ನಿಪಾ ಅನ್ಕೊಂಡು ಕೋವಿಡ್ ನ ನೆಗ್ಲೆಕ್ಟ್ ಮಾಡೋದು ಎರಡು ತಪ್ಪೆ ಎರಡು ಸಾಂಕ್ರಾಮಿಕ ಕಾಯಿಲೆಗಳೇ ಆದ್ರಿಂದ ಎಷ್ಟು ಬೇಗ ಕಂಡುಹಿಡಿತೀವಿ ಎಷ್ಟು ಬೇಗ ಕನ್ಫರ್ಮ್ ಆಗುತ್ತೆ ಅಷ್ಟು ಕಮ್ಮಿ ಸ್ಪ್ರೆಡ್ಗೆ ಕಾರಣ ಆಗುತ್ತೆ
ಈಗ ಕೋವಿಡ್ ನ ಹೇಗೆ ನಾವು ಕಂಟ್ರೋಲ್ ಅಸಾಧ್ಯ ಅನ್ನೋ ಲೆವೆಲ್ ಗೆ ಹೋಗಿದ್ಯೋ, ಈ ನಿಫಾ ಕೂಡ ಕಂಟ್ರೋಲ್ ಅಸಾಧ್ಯ ಅನ್ನೋ ರೀತಿಯಲ್ಲಿ ಇದೆಯಾ, ಅಥವಾ ಈ ಕೂಡಲೇ ನಾವು ಅದನ್ನ ತಡೆದ್ರೆ ಬರಬಹುದಾದಂತಹ ಸಮಸ್ಯೆಯನ್ನ ನಾವು ಸಾಧ್ಯವಾದಷ್ಟು ಮಟ್ಟ ಹಾಕಬಹುದು ಅಂತೀರಾ ಡಾಕ್ಟರ್? ಈಗ ಕೇರಳದಲ್ಲಿ ಅವರು ಸಾಕಷ್ಟು ಕ್ರಮಗಳನ್ನು ತಗೊಂಡಿದ್ದಾರೆ. ಅಲ್ಲಿನ ಹೆಲ್ತ್ ಮಿನಿಸ್ಟರ್ ಯಾರು ಮಿಸಸ್ ವೀನಾ ಜಾರ್ಜ್ ಅಂತಾನೋ ಏನೋ, ಅವರು ಸಾಕಷ್ಟು ಲಿಸ್ಟ್ ಔಟ್ ಮಾಡಿದ್ದಾರೆ, ಈ ತರ ಕ್ರಮ ಮಾಡಿ ಈ ತರ ಮಾಡಿ ಅಂತ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವಾಗ ಮಾಡಿರೋದೇ ಮುಂಜಾಗ್ರತೆ ಕ್ರಮ ಅಂತ ತಗೋಬಹುದು. ಆದ್ರಿಂದ ನಾವು ಒಂದ್ ರೀತಿಲಿ ನಾವು ಅನ್ಕೊಂಡಿರೋದು ಇಲ್ಲಿಗೆ ಬರದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಈಗ ಹಿಂದೆ ಎಷ್ಟು ಸತಿ ಈ ವೈರಸ್ ಬಂದಿತ್ತೋ ಆ ಟೈಮಲ್ಲೆಲ್ಲ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಈ ಸತಿನೂ ನಾವೆಲ್ಲ ಮುಂಜಾಗ್ರತೆ ಕ್ರಮ ತಗೊಳ್ಳೋಣ. ಈ ಒಂದಾದ್ಮೇಲೆ ಒಂದು ವೈರಸ್ ಹಾವಳಿ ಜಾಸ್ತಿ ಆಗೋಗಿದೆ. ಹಾಗಾಗಿ ಈ ವೈರಸ್ ಮುಕ್ತಿ ಆರೋಗ್ಯದ ಕಡೆಗೆ ಧ್ಯಾನ ಮಾಡೋದಕ್ಕೆ ಐ ಥಿಂಕ್ ಎಲ್ಲರೂ ಸಹಕರಿಸ್ಬೇಕು. ಈ ಮಾರ್ಗಸೂಚಿಲಿ ಏನೇನಿದೆ ಪಾಯಿಂಟ್ಸ್ ಅದನ್ನೆಲ್ಲ ಫಾಲೋ ಮಾಡೋದು ಒಳ್ಳೇದು. ಕೋವಿಡ್ಗೆ ನಾವು ಸಾಮಾನ್ಯವಾಗಿ ಮಾಸ್ಕ್ ಹಾಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸಾಧ್ಯವಾದಷ್ಟು ಕೈನ ಶುಚಿಯಾಗಿಟ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಈ ನಿಫಾ ವಿಷಯದಲ್ಲಿ ಮಾಸ್ಕ್ ಡಿಸ್ಟೆನ್ಸ್ ವರ್ಕ್ ಆಗುತ್ತಾ? ಹಾಗಿದ್ರೆ ಆಗುತ್ತೆ, ಯಾಕೆಂದ್ರೆ ಈಗ ಆಫ್ರಿಕಾಲಿ ಔಟ್ ಬ್ರೇಕ್ ಆದಾಗ ಅಲ್ಲೆಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ಫುಲ್ ಪಿಪಿ ಹಾಕೊಂಡು ಹೋಗಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಆಗೋದು ಏನಂದ್ರೆ ಲೆವೆಲ್ ಒನ್ ಪ್ರೊಟೆಕ್ಷನ್ ಅಂದ್ರೆ ಕಂಪ್ಲೀಟ್ ಪಿಪಿಇ ಪರ್ಸನಲ್ ಪ್ರೊಟೆಕ್ಷನ್ ಮಾಡೋದಕ್ಕೆ, ಲೆವೆಲ್ ಟೂ ಅಂದ್ರೆ ಕ್ಯಾಪ್ ಮಾಸ್ಕ್ ಗೌನ್ ಈ ತರ ಇರುತ್ತೆ, ಶೂ ಕವರ್ ಈ ತರ ಇರುತ್ತೆ. ಲೆವೆಲ್ ತ್ರೀ ಅಂದ್ರೆ ಹೆವಿ ರಬ್ಬರ್ ಗ್ಲೌ ಆ ತರದ್ದು ಮಾಸ್ಕ್. ಸೊ ಇಲ್ಲಿ ಪ್ರಾಬ್ಲಮ್ ಆಗೋದು ಏನಂದ್ರೆ ನಿಪಾ ವೈರಸ್ ಕಾಂಟ್ಯಾಕ್ಟ್ ವಿತ್ ಎನಿ ಬಾಡಿ ಫ್ಲೂಯಿಡ್ ಪೇಷಂಟ್ ಅಥವಾ ಸಸ್ಪೆಕ್ಟೆಡ್ ಪರ್ಸನ್ ಇಂದ ಬೇಗ ಹರಡೋದಕ್ಕೆ ಚಾನ್ಸ್ ಇರುತ್ತೆ. ಲೆವೆಲ್ ಟೂ ಪ್ರೊಟೆಕ್ಷನ್ ಬರಲ್ಲ, ಲೆವೆಲ್ ಒನ್ ಅಲ್ಲೇ ಎಲ್ಲಾರು ಮತ್ತೆ ಕೆಲಸ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಕೇರ್ಫುಲ್ ಆಗಿರ್ಬೇಕಾಗತ್ತೆ, ಬಟ್ ಆಲ್ಮೋಸ್ಟ್ ಸೇಮ್ ಮೆಷರ್ಸ್. ಅಂದ್ರೆ ಈಗ ಮನುಷ್ಯನಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ರೆ ಅವರು ಕೆಮ್ಮುವಾಗ ಮತ್ತೊಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದು ಇದೆಲ್ಲವನ್ನು ಮಾಡಬಹುದು. ಬಟ್ ಈ ಪ್ರಾಣಿ ಪಕ್ಷಿಯಿಂದಲೂ ಬರುತ್ತೆ ಅನ್ನೋದೇ ಒಂದು ಅಪಾಯಕಾರಿ. ಯಾವ ಹಣ್ಣು ತಿನ್ನಬೇಕು, ಯಾವ ಹಣ್ಣು ತಿನ್ನಬಾರ್ದು, ಹಾಗಾದ್ರೆ ಹಣ್ಣು ಮುಟ್ಲೇಬಾರ್ದ ಅನ್ನೋ ಪ್ರಶ್ನೆನು ಕೂಡ ಮೂಡುತ್ತೆ. ಅಂದ್ರೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತಿನ್ನಬಹುದಾ ಡಾಕ್ಟರ್? ಹೌದು, ಅದರಲ್ಲಿ ಒಂದು ಈ ರಿಪೋರ್ಟ್ನ ಇದನ್ನ ಈ ಮಾರ್ಗಸೂಚಿ ಆಗಿರ್ಬೋದು ಅಥವಾ ನಾವು ಈ ವೈರಸ್ ಬಗ್ಗೆ ಏನ್ ಓದ್ತೀವಿ, ಎಲ್ಲಿ ಬಾವಲಿಗಳು ಬಂದು ಕೂತ್ಕೊಳ್ಳುತ್ತೆ ಹಣ್ಣುಗಳ ಮೇಲೆ ಆ ಏರಿಯಾಯಿಂದ ಅವಾಯ್ಡ್ ಮಾಡೋದು ಒಳ್ಳೇದು, ಪಾಯಿಂಟ್ ನಂಬರ್ ಒನ್. ಅದರಲ್ಲಿ CDC ಜಾರ್ಜಿಯಾಲಿ ಒಂದು ಹೇಳ್ತಾರೆ, ಯಾವುದು ಬಾವಲಿ ಅನಾರೋಗ್ಯದ ತರ ಕಾಣತ್ತೆ, ಕೊಂಬೆಯಿಂದ ತನಕ್ತಾನೆ ಬಿದೋಗುತ್ತೆ ಕೆಳಗೆ, ಯಾವುದು ಅದರ ಬಿಹೇವಿಯರ್ ನಾರ್ಮಲ್ ಬಿಹೇವಿಯರ್ಗಿಂತ ಬೇರೆ ತರ ಇರುತ್ತೆ, ಇನ್ಫೆಕ್ಟೆಡ್ ಸೈನ್ಸ್ ಕಾಣುತ್ತೆ, ಆ ತರ ಏರಿಯಾನ ಕಾರ್ಡನ್ ಆಫ್ ಮಾಡಿ, ಅಲ್ಲಿಂದ ಫ್ರೂಟ್ಸ್ ತರಬೇಡಿ, ಈ ತರ ಹೇಳ್ತಾರೆ. ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಕ್ ಆಗಲ್ಲ. ಬಟ್ ಟ್ರೀಟ್ಮೆಂಟ್ ವಿಷಯದಲ್ಲಿ ಹೇಗೆ ಡಾಕ್ಟರ್, ಇದನ್ನ ಹೇಗೆ ಟ್ರೀಟ್ಮೆಂಟ್? ಇದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಈಗ ಡಿಹೈಡ್ರೇಟ್ ಆಗಿದ್ದಾರೆ ಅಂದ್ರೆ ನಾವು ಫ್ಲೂಯಿಡ್ ಕೊಡ್ಬೇಕಾಗತ್ತೆ. ಸೆಕೆಂಡರಿ ಇನ್ಫೆಕ್ಷನ್ ಇದೆ ಅಂದ್ರೆ ಆಂಟಿಬಯೋಟಿಕ್ ಅವಾಗ ಮಾತ್ರ ಬೇಕಾಗತ್ತೆ. ರೆಮ್ಡೆಸಿವಿರ್ ಯಾವ್ದನ್ನ ನಾವು ಕೋವಿಡ್ ಅಲ್ಲಿ ನೋಡಿದೀವಿ ಇದನ್ನ ಮೊದ್ಲೇ ಇದರಲ್ಲೂ ಟ್ರೈ ಮಾಡಿದ್ರು. ರಿಬಾವೆರಿನ್ ಅಂತ ಆಂಟಿವೈರಲ್ ನ ಟ್ರೈ ಮಾಡಿದ್ದಾರೆ, ಎಸೈಕ್ಲೋವಿರ್ ಅನ್ನೋದನ್ನ ಟ್ರೈ ಮಾಡಿದ್ದಾರೆ. ಸೊ ನಾಲ್ಕೈದು ಎಕ್ಸ್ಪೆರಿಮೆಂಟಲ್ ಪಾಸಿಬಲಿ ಹೆಲ್ಪ್ ಮಾಡುವಂತ ಮೆಡಿಸಿನ್ಸ್ ಇದೆ. ಬಟ್ ಟ್ರೀಟ್ಮೆಂಟ್ ಇಸ್ ಮೇನ್ಲಿ ಸಪೋರ್ಟಿವ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ, ಅಂದ್ರೆ ಎಷ್ಟು ಬೇಗ ಪತ್ತೆ ಹಚ್ಕೊಳ್ತೀರಿ ಆದಷ್ಟು ಅವ್ರನ್ನ ಉಳಿಸ್ಕೊಳ್ಳಿಕ್ ಸಹಕಾರಿ ಆಗುತ್ತೆ, ಇಲ್ಲಾಂದ್ರೆ ಡೆತ್ ಕೇಸ್ ಆಗಬಹುದು ಕೇರಳದಲ್ಲಿ ಆಗಿರೋ ರೀತಿಯಲ್ಲಿ ಅಂತ ಅಲ್ವಾ ಡಾಕ್ಟರ್? ಒಂದು, ಎರಡನೇದು ಎಷ್ಟು ಬೇಗ ಪತ್ತೆ ಮಾಡ್ತೀವಿ ಅಷ್ಟು ಬೇಗ ಬೇರೆಯವ್ರಿಗೆ ಸ್ಪ್ರೆಡ್ ಆಗದೆ ಇರೋದನ್ನು ತಡಿಬಹುದು. ವೆರಿ ಟ್ರೂ. ಏನು ಈ ಒಂದು ಟ್ರೀಟ್ಮೆಂಟ್ ವಿಷಯದಲ್ಲಿ ನೀವು ಹೇಳ್ತಾ ಇದ್ರಿ, ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಅಂತ.
ಈಗ ಸಾಮಾನ್ಯವಾಗಿ ಎಲ್ಲ ಲಕ್ಷಣಕ್ಕೆ ಸಂಬಂಧಪಟ್ಟ ಕೊಡೋದಾದ್ರೆ ನಾವೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ಬಹುದಾ, ಜ್ವರ ಬಂದಾಗ, ಕೋಲ್ಡ್ ಬಂದಾಗ, ಕೆಮ್ಮು ಬಂದಾಗ ಅಂತ ಕೆಲವರು ಇರ್ತಾರಲ್ವ ಡಾಕ್ಟರ್, ಈ ಥರ ಯೋಚನೆ ಮಾಡೋರು ಕೂಡ. ಸೊ ಅದು ಎಷ್ಟು ಡೇಂಜರಸ್ ಆಗಿರುತ್ತೆ ಅಂತೀರಿ? ಈಗ ಸಾಮಾಜಿಕ ಹೊಣೆ ಏನಂದ್ರೆ, ಈಗ ಎರಡೆರಡು ತರ ವೈರಸ್ ಬರ್ತಾ ಇದೆ. ಸೊ ಸ್ವಲ್ಪ ಬೆಟರ್ ಟು ಯೂಸ್, ಈಗ ಟೆಲಿಮೆಡಿಸನ್ ಅನ್ನೋದು ಲೀಗಲ್ ಆಗಿದೆ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಯಾರ ಹತ್ತಿರದ ಏರಿಯಲ್ಲಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಈ ಥರ ಚಿಹ್ನೆಗಳಿದೆ, ನಾನು ಇದನ್ನ ಮಾಡ್ಲಾ, ಈ ಕೋಲ್ಡ್ ಅಂಡ್ ಕಾಫ್ ವೈರಲ್ ಇನ್ಫೆಕ್ಷನ್ ತರ ಕಾಣಿಸ್ತರೆ, ಮುಂಜಾಗ್ರತೆ ಕ್ರಮದಿಂದ ಅಟ್ ಲೀಸ್ಟ್ ಮನೇಲಿ 4 ದಿನ ಕ್ವಾರಂಟೈನ್ ಆಗೋದು, ಮನೇಲಿದ್ದವ್ರಿಗೂ ಅವರಿಂದ ದೂರ ಇರೋದು, ಇವೆಲ್ಲ ಒಂದು ರೀತಿ ನಾವು ಹೇಳ್ಕೊಡ್ಬೇಕು ಅನ್ನೋದಲ್ಲ, ಜನ ತಾವಾಗ ತಾವೇ ಅರ್ಥಕೋಬೇಕಾಗತ್ತೆ. ಒಂದು ರೀತಿ ಆರೋಗ್ಯ ಇಲಾಖೆಗೂ ಸವಾಲ್ ಅಲ್ವಾ ಡಾಕ್ಟರ್? ಕೊರೋನಾ ವಿಷಯದಲ್ಲೇ ಇಷ್ಟೊಂದೆಲ್ಲ ಕಷ್ಟಪಡಬೇಕಾಯ್ತು, ಆರೋಗ್ಯ ಇಲಾಖೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡಬೇಕಾಯ್ತು, ಅದನ್ನೇ ಇನ್ನೂ ಪಾರ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಬರ್ತಾ ಇದೆ ಅಂದಾಗ, ಎರಡೆರಡು ರೀತಿಯ ಟೆಸ್ಟ್ ಮಾಡಬೇಕು, ಎರಡೆರಡು ರೀತಿಯಲ್ಲಿ ಈ ಒಂದು ಪೇಷಂಟ್ಸ್ಗಳನ್ನ ನೋಡಬೇಕು, ಒಂದು ರೀತಿ ಆರೋಗ್ಯ ಇಲಾಖೆಗೂ ಇದು ಸವಾಲಾಗಿದೆ. ಆರೋಗ್ಯ ಇಲಾಖೆಗೆ ಸವಾಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದ್ರೆ ನಾನು ನೋಡ್ತಾ ಇರೋ ದೃಷ್ಟಿಕೋನನೇ ಬೇರೆ. ಇದು ಜನ ಶ್ರೀ ಸಾಮಾನ್ಯರಿಗೆ ಬಹಳಷ್ಟು ಕಷ್ಟ ಕೊಡುತ್ತೆ, ಫ್ರೂಟ್ ವೆಂಡರ್ಸ್ಗೆ ತೊಂದರೆ, ಓವರ್ ರಿಯಾಕ್ಟ್ ಮಾಡಿ ಚೆನ್ನಾಗಿ ಹೈಜಿನಿಕ್ ಆಗಿರೋ ಫ್ರೂಟ್ ತಿನ್ನಕ್ಕೂ ಕೆಲವರು ಹೆದರ್ತಾರೆ. ಸೊ ಫ್ರೂಟ್ ವೆಂಡರ್ಸ್ಗೆ, ಸೊ ಆರ್ಥಿಕವಾಗಿ ಎಲ್ಲ ಕಡೆ ಬಿಕ್ಕಟ್ಟು. ಅದ್ರ ಜೊತೆಗೆ ಈಗೀಗ ಮಕ್ಕಳು ಶಾಲೆಗೆ ಹೋಗಕ್ ಶುರು ಮಾಡಿದ್ದಾರೆ, ಇನ್ನು ಇದು ಹೊಸದ್ ಬಂದ್ರೆ ಅಲ್ಲಿಗೂ ಕಂಟಕ ಆಗತ್ತಾ ಅನ್ನೋ ಹೆದರಿಕೆ. ಸೊ ನಾನು ಆರೋಗ್ಯ ಇಲಾಖೆಗಿಂತ ಜಾಸ್ತಿ ಅಥವಾ ನಮ್ಗಳಿಗೆ ವೈಯಕ್ತಿಕವಾಗಿ ಇನ್ನೂ ತೊಂದರೆ ಆಗತ್ತೆ, ಇನ್ನೂ ಪೇಷಂಟ್ಸ್ ಬರೋದು, ಇದಕ್ಕಿಂತ ಜಾಸ್ತಿ ನಾನು ವರಿ ಮಾಡ್ತಾ ಇರೋದು ನಮ್ಮ ಜನತೆಗೆ ಏನು ಈ ವೈರಸ್ ಹಾವಳಿಗಳಿಂದ ವಿರಾಮವೇ ಇಲ್ವೇ ಅನ್ನೋ ಥರ ನೇಚರ್ ಇವತ್ತು ನಮ್ಮನ್ನ ತೊಂದರೆಗೆ ಇದು ಮಾಡಿದೆ. ಹೌದು ಹೌದು, ಶ್ರೀ ಸಾಮಾನ್ಯರ ಬಗ್ಗೆ ತಾವು ಯೋಚನೆ ಮಾಡ್ತಾ ಇದ್ರಿ, ಅದು ನಿಜಾನೂ ಹೌದು. ಇನ್ನೂ ಕೂಡ ನಾವು ಚೇತರಿಸ್ಕೊಂಡೇ ಇಲ್ಲ ನಮ್ಮ ಜೀವನದಲ್ಲಿ, ಮತ್ತೆ ಮತ್ತೆ ಪೆಟ್ಟು ಬೀಳ್ತಾ ಇದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಆವರಿಸ್ಕೊಂಡಿರೋದಂತೂ ನಿಜ. ಅಷ್ಟೇ ಅಟ್ ದಿ ಸೇಮ್ ಟೈಮ್ ಅವರು ಜಾಗರೂಕತೆಯಾಗಿರಬೇಕು, ಮೈಯೆಲ್ಲ ಕಣ್ಣು ಮಾಡಿಕೊಳ್ಳೇಬೇಕು ಈ ಪರಿಸ್ಥಿತಿಯಲ್ಲಿ ಅಂತ. ಇನ್ನು ಈ ನಿಫಾ ವೈರಸ್ ಈಗ ಕೋವಿಡ್ ವಿಶ್ವದಲ್ಲಿ ಬಂದಾಗ 14 ದಿನ ಹೇಗೆ ಅದನ್ನು ತುಂಬ ಕ್ರೂಷಿಯಲ್ ಡೇ ಅಂತ ಹೇಳ್ತೀವೋ, ಈ ನಿಫಾ 40 ಡೇಸ್ ಅಂತಿದ್ದಾರೆ, ಹೇಗೆ ಡಾಕ್ಟರ್ ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ? ಸೊ ಇದರಲ್ಲೂ ನಮಗೆ ತಿಳಿದಿರುವ ಮಟ್ಟಿಗೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಸೊ ಅದರಲ್ಲಿ ಈ ಇನ್ಕ್ಯುಬೇಷನ್ ಪೀರಿಯಡ್ ಅಪ್ ಟು 14 ಡೇಸ್ ಆಗತ್ತೆ, ಆದರೆ ಪ್ರಿವೆನ್ಷನ್ ಮೆಷರ್ಸ್ ಇದೆಯಲ್ಲ ಅದನ್ನ ಸಸ್ಪೆಕ್ಟೆಡ್ ನಿಫಾ ಅಂತಾನೇ ಅಲ್ಲ, ಎನಿ ವೈರಲ್ ಟೈಪ್ ಬಂದಾಗಲೇ ಅದಕ್ಕೆ ಮಿಕ್ಕಿದವರೆಲ್ಲ ಪ್ರಿವೆನ್ಷನ್ ಮೆಷರ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಆಲ್ ರೈಟ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗೆ ಲೈವ್ನಲ್ಲಿದ್ದು ನಿಫಾ ವೈರಸ್ನ ವಿಷಯವಾಗಿ ಬಹಳಷ್ಟು ಎಚ್ಚರಿಕೆಯ ಕ್ರಮವನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.